ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಕುತೂಹಲವನ್ನು ಕೆರಳಿಸಿರುವಂತಹ ಪ್ರತಿಷ್ಠಿತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಮತಗಳ ಎಣಿಕೆ ಪ್ರಕ್ರಿಯೆ ಇಂದು ಸಾಗ್ತಾ ಇದ್ದು ಮತಎಣಿಕೆ ಒಂದು ಪ್ರಕ್ರಿಯೆಗಳು ಆರಂಭವಾಗಿದ್ದಾವೆ. ಇಲ್ಲಿ ಒಂದು ಅಗತ್ಯವಾದ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮೈಸೂರಿನ ಪಡವಾರಹಳ್ಳಿಯಲ್ಲಿರುವಂತಹ ಮಹಾರಾಣಿ ಕಾಲೇಜಿನಲ್ಲಿ ಈ ಒಂದು ಮತಗಳ ಎಣಿಕೆ ನಡೀತಿದೆ. ಇನ್ನು ಮತ ಎಣಿಕೆ ಕೇಂದ್ರದಲ್ಲಿ ಮೂರು ಸುತ್ತಿನ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಅನ್ನು ಮಾಡಲಾಗಿದ್ದು ಗಳಾದಂತಹ ಮುತ್ತುರಾಜು ಜಾಹ್ನವಿ ಸೇರಿದಂತೆ ಒಟ್ಟು 750 ಸಿಬ್ಬಂದಿಗಳು ಈಗ ನಿಯೋಜನೆಗೊಂಡಿದ್ದಾರೆ. ಇನ್ನು 7:30ಕ್ಕೆ ಸ್ಟ್ರಾಂಗ್ ರೂಮ್ನ ತೆರವುಗೊಳಿಸಿದ್ರೆ ಆ ನಂತರ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಆರಂಭ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಮೈಸೂರಿನ ಮಹಾರಾಣಿ ಕಾಲೇಜ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಇನ್ನು ಇಲ್ಲಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಮೂರು ಸುತ್ತಿನ ಒಂದು ಭದ್ರತೆಯನ್ನ ಒಂದು ಮತ ಎಣಿಕಾ ಕೇಂದ್ರದಲ್ಲಿ ಮಾಡಲಾಗಿದ್ದು ಯಾವುದೇ ಒಂದು ಅಡಚಣೆ ಇಲ್ಲದಂತೆ ಒಂದು ಮತ ಎಣಿಕಾ ಕಾರ್ಯ ಸುಸೂತ್ರವಾಗಿ ನಡೆಯೋದಕ್ಕೆ ಒಂದು ಜಿಲ್ಲಾಡಳಿತ ಸಾಕಷ್ಟು ಒಂದು ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಅಗತ್ಯವಾದ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮುಖಾಂತರ ಕಾರ್ಯ ಸುಸೂತ್ರವಾಗಿ ನಡೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ತೀವ್ರ ಕುತೂಹಲ ಕೆರಳಿಸಿರುವಂತಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಮತ ಎಣಿಕೆಗೆ ಅಗತ್ಯವಾದಂತಹ ಎಲ್ಲ ಏರ್ಪಾಡುಗಳನ್ನ ಒಂದು ಆಯೋಗ ಮಾಡಿಕೊಂಡಿದ್ದು ಮಧ್ಯಾಹ್ನದ ವೇಳೆಗೆ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಎದುರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣರವರ ಒಂದು ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪ್ರತಿಷ್ಠೆಯ ಕಾರಣವಾಗಿದ್ರೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಈ ಕ್ಷೇತ್ರವನ್ನ ಮತ್ತೆ ಉಳಿಸಿಕೊಳ್ಳುವ ಒಂದು ಸವಾಲು ಎದುರಾಗಿದೆ. ಈ ಒಂದು ಕಾರಣದಿಂದಾಗಿ ಈ ಒಂದು ಕ್ಷೇತ್ರದ ಒಂದು ಫಲಿತಾಂಶ ಇಡೀ ದೇಶದ ಒಂದು ಗಮನವನ್ನ ಸೆಳೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೈಸೂರು ರಾಜವಂಶಸ್ಥರಾಗಿರುವಂತ ಎದುರಿಕೊಂಡವರು ಇಲ್ಲಿ ಚುನಾವಣೆಗೆ ಒಂದು ಕಣದಲ್ಲಿ ಧುಮುಕಿದ್ದಾರೆ. ಈ ಒಂದು ಕಾರಣದಿಂದಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದು 9 ಗಂಟೆ ಸುಮಾರಿಗೆ ಹಿನ್ನಡೆ ಮುನ್ನಡೆ ದೊರೆತರೆ ಮಧ್ಯಾಹ್ನದ ವೇಳೆಗೆ ಇಲ್ಲಿನ ಒಂದು ಸ್ಪಷ್ಟ ಚಿತ್ರಣ ಹೊರಬಿದ್ದು ಯಾರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ರಂಗಸ್ವಾಮಿ, ನ್ಯೂಸ್ ಆನ್ ಕನ್ನಡ, ಮೈಸೂರು.